ಈ ಮೊದಲಿನ ಪ್ರಯೋಗದಲ್ಲಿ ಒಂದು ವೃತ್ತಾಕಾರದ ಕಾಗದದಿಂದ ಬೇರೆ ಬೇರೆ ಎತ್ತರದ ಶಂಕುವಿನ ಆಕೃತಿಯನ್ನು ಹೇಗೆ ಮಾಡಬಹುದು ಎಂಬುದನ್ನು ತಿಳಿದುಕೊಂಡಿದ್ದೆವು. ಎತ್ತರ ಹೆಚ್ಚಿದಂತೆ ಶಂಕುವಿನ ವ್ಯಾಸ ಕಡಿಮೆಯಾಗುತ್ತದೆ ಎಂಬುದನ್ನು ಗಮನಿಸಿದ್ದೆವು. ಈಗ ನಾವು ಯಾವ ಶಂಕುವಿನ ಗಾತ್ರ ಎಲ್ಲಕ್ಕೂ ಹೆಚ್ಚು ಇದೆ ಎಂಬುದನ್ನು ತಿಳಿದುಕೊಳ್ಳುವ. ವೃತ್ತಾಕಾರದ ಕಾಗದದಲ್ಲಿ ಒಂದು ಹೊರತೆಡೆದು ಒಂದು ಪ್ಲಾಸ್ಟಿಕ್ ಪಾತ್ರೆಯನ್ನು ಮಾಡಿ ಉಸುಕನ್ನು ಶೇಖರಿಸಿಟ್ಟುಕೊಳ್ಳಿ. ಈ ಬದಿಯ ಶಂಕುಗಳು ಚಿಕ್ಕದಾಗಿವೆ ಎಂಬುದನ್ನು ನೋಡಿದುಕೊಳ್ಳಲೇ ತಿಳಿಯುತ್ತದೆ. ಆದ್ದರಿಂದ ನಾವು ಈ ಕಡಿಮೆ ಎತ್ತರ ಶಂಕುಗಳ ಮೇಲೆ ಲಕ್ಷ್ಯವನ್ನು ಹಾಯಿಸುವ. ಇದು 180 ಔಷಧ ಸೆಕ್ಟರ್ದಿಂದ ತಯಾರಾದ ಶಂಕು. ಇದರಲ್ಲಿ ನಾವು ಉಸುಕು ತುಂಬಿ ಬೇರೊಂದು ಬರಿದಾದ ಪಾತ್ರೆಯಲ್ಲಿ ಸುರಿವಿ. ಈಗ ಈ ರೀತಿಯಾದ ಶಂಕುಗಳು ಇಲ್ಲಿ ಇವೆ. ಆದ್ದರಿಂದ ನಾವು ಈಗ 180 ಅಂಶ ಇರುವ ಶಂಕುವನ್ನು ತೆಗೆದುಕೊಳ್ಳುವ. ಈಗ ಇದರಲ್ಲಿ ಉಸುಕನ್ನು ತುಂಬುವ. ಹಾಗೂ ಒಂದು ಬೇರೆ ಪಾತ್ರೆಯಲ್ಲಿ ಸುರುವ. ಎರಡುನೂರ 210 ಸೆಕ್ಟರ್ ತಯಾರಾದ ಶಂಕುವಿನಲ್ಲಿ ಪಾತ್ರೆಯಲ್ಲಿ ಉಸುಕನ್ನು ಸುರುವಿ. ಇದರಲ್ಲಿ ಇನ್ನಷ್ಟು ಉಸುಕು ಸಿಗುತ್ತದೆ. ಮತ್ತಷ್ಟು ಉಸುಕನ್ನು ಸುರುವಿ, ಅದನ್ನು ತುಂಬಿಡಿ. ಈ ಉಸುಕನ್ನು ಇನ್ನೊಮ್ಮೆ ಈ ಮೊದಲೇ ಬರಿದಾದ ಪಾತ್ರೆಯಲ್ಲಿ ಸುರುವಿ. ಈ ರೀತಿಯಾಗಿ ಮುಂದಿನ 240 ಅಂಶದ ಶಂಕುವನ್ನು ತೆಗೆದುಕೊಳ್ಳಿ. ಪ್ರತಿ ಸಲ ಅದರಲ್ಲಿ ಹೆಚ್ಚಿನ ಉಸುಕು ಹಾಕಬೇಕಾಗುತ್ತದೆ. ಹೀಗೆ 330 ಅಂಶದ ಶಂಕುವನ್ನು ತೆಗೆದುಕೊಂಡಾಗ ಎಲ್ಲಕ್ಕಿಂತ ಹೆಚ್ಚು ಉಸುಕನ್ನು ನೀವು ಅಲ್ಲಿ ಸೇರಿಸಬಹುದು. ಆದರೆ ಇದು 300 ಹಾಗೂ ಈಗ 330 ಶಂಕುವನ್ನು ತೆಗೆದುಕೊಳ್ಳಿ. ಅದರಲ್ಲಿ ಸುರಿವಿದಾಗ ಇನ್ನಷ್ಟು ಉಸುಕು ಅದರಲ್ಲಿ ಹಿಡಿಸುತ್ತದೆ ಎಂಬುದನ್ನು ನೀವು ಗಮನಿಸಬಹುದು. ಆದ್ದರಿಂದ ಕೋನ ಹೆಚ್ಚಿದಂತೆ ಅದರ ಗಾತ್ರವು ಕೂಡ ಹೆಚ್ಚುವುದು. ಈಗ ಇದನ್ನು ನೋಡಿ, 330 ಅಂಶ ತೆಗೆದುಕೊಂಡಾಗ ಈ ರೀತಿಯಾಗಿ ಕಾಣಿಸುವುದು. ಆದರೆ ಇದು 330, ಇದು 300°. ಆದರೆ 360 ಅಂಶದ ತೆಗೆದುಕೊಂಡಾಗ ಎತ್ತರ ಹೇಗಿರಬಹುದು? ಈಗ ನಾವು ಅದೇ ಹೆಚ್ಚಿನ ಗಾತ್ರ ಇರುವ ಶಂಕುವನ್ನು ಶೋಧಿಸುವ.